ಈ ಬಾರಿ ಏನಾಗುತ್ತೆ ಕುಮಟ ಕುರುಕ್ಷೇತ್ರ ತ್ರಿಕೋನ ಕದನಕ್ಕೆ ಸಾಕ್ಷಿ ಕುಮಟ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಯಾರಿಗೆ ಜಯ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ಯೋಗೇಶ್ ಈಶ್ವರ ವೀಕ್ಷಕರೇ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಕಾವು ರಂಗೇರ್ತಾ ಇದೆ ಎಲ್ಲರೂ ಕೂಡ ಆದ್ರೆ ಮೂರೂ ಪಕ್ಷಗಳು ಕೂಡ ಗರಿಗೆದರದ ದರದ ಚಟಿಕೆಯಲ್ಲಿ ಚಟುವಟಿಕೆಯಲ್ಲಿ ತೊಡಗಿವೆ ಅಂತ ಹೇಳ್ಬೋದು ಆದ್ರೆ ಒಂದಷ್ಟು ಸಮಸ್ಯೆಗಳು ಕ್ಷೇತ್ರದಲ್ಲಿ ಶಾಸಕರು ಯಾರು ಬಂದರೂ ಕೂಡ ಬದಲಾಯಿಸೋಕಾಗ್ತಾ ಇಲ್ಲ ಹೌದು ಉತ್ತರ ಕನ್ನಡ ಜಿಲ್ಲೆಯ ಕುಮಟ ಒಂದಷ್ಟು ಫಾರೆಸ್ಟ್ ಸೆವೆಂಟಿ ಪರ್ಸೆಂಟ್ ಫಾರೆಸ್ಟ್ ಇದೆ ಮತ್ತೊಂದು ಕಡೆ ಹೋದರೆ ಕಡಲಿದೆ ಮತ್ತೊಂದು ಕಡೆ ಹೋದರೆ ಸಮಾಜ ದೊಡ್ಡ ಸಮಸ್ಯೆ ಅಂದರೆ ಆಸ್ಪತ್ರೆ ಕೊರತೆ ಹೀಗಾಗಿ ಏನು ಮಾಡಬೇಕಿಲ್ಲಿ ಯಾರು ಆಡಳಿತ ನಡೆಸಬೇಕು ಯಾರು ಅನ್ನೋ ಚರ್ಚೆ ನಡೀತಾ ಇದೆ ನಿಜಕ್ಕೂ ಹೇಳಬೇಕಂದ್ರೆ ಕುಮಟಾದಲ್ಲಿ ತ್ರಿಕೋನ ಫೈಟ್ ಏರ್ಪಟ್ಟರು ಅಚ್ಚರಿ ಪಡಬೇಕಾಗಿಲ್ಲ ಹಾಲಿಯ ಮೇಲೆ ಬಿಜೆಪಿಯ ದಿನಕರ ಶೆಟ್ಟಿ ಅವರಿದ್ದಾರೆ ಹಾಗೆ ಅವರು ಪ್ರಬಲ ಟಿಕೆಟ್ ಆಕಾಂಕ್ಷಿ ಅವರಿಗೆ ಟಿಕೆಟ್ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಾನೆ ಹೇಳ್ಬೋದು ದಿನಕರ್ ಶೆಟ್ಟಿ ಅವರು ಅಲ್ಲಿ ಎಮ್ ಎಲ್ ಆಗಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಶಾರದಾ ಮೋಹನ್ ಶೆಟ್ಟಿ ಅವರು ಯಾಕಂದ್ರೆ ಎರಡು ಸಾವಿರದ ಎಂಟರಲ್ಲಿ ಮೋಹನ್ ಶೆಟ್ಟಿ ಅವರು ದಿನಕರ್ ಅವರ ವಿರುದ್ಧ ಸೋತಿದ್ರು ಕೇವಲ ಇಪ್ಪತ್ತೊಂದು ಮತಗಳ ಅಂತರದಲ್ಲಿ ಮಾತ್ರ ಆ ನಂತರದಲ್ಲಿ ಆ ಪ ಆ ಭಾಗದಲ್ಲಿ ಭಾರಿ ಪ್ರಭಾವವನ್ನು ಹೊಂದಿದ್ದಂಥ ಮಾರ್ಗರೇಟ್ ಆಳ್ವ ಅವರು ಮೋಹನ್ ಶೆಟ್ಟಿ ಅವರ ಪತ್ನಿ ಶಾರದಾ ಮೋಹನ್ ಶೆಟ್ಟಿ ಅವರನ್ನು ಎರಡು ಸಾವಿರದ ಹದಿಮೂರರಲ್ಲಿ ಕಣಕ್ಕಿಳಿಸಿದ್ರು ಆ ಸಂದರ್ಭದಲ್ಲಿ ಶಾರದಾ ಮೋಹನ್ ಶೆಟ್ಟಿ ಅವರು ಗೆದ್ದು ಬಂದರು ನಾನು ಚಿಲ್ಲರೆ ಮತಗಳ ಅಂತರದಿಂದ ಅದು ದಿನಕರ್ ಶೆಟ್ಟಿ ವಿರುದ್ಧ ಆ ನಂತರದಲ್ಲಿ ದಿನಕರ್ ಶೆಟ್ಟಿ ಜೆ ಡಿ ಎಸ್ ಅನ್ನು ಬಿಟ್ಟರು ಬಿ ಜೆ ಪಿಗೆ ಬಂದರು ಬಿ ಜೆ ಪಿ ಗೆಲುವನ್ನು ದಾಖಲಿಸಿದ್ರು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸುಮಾರು ಐವತ್ತೊಂಬತ್ತು ಸಾವಿರಕ್ಕೂ ಅಧಿಕ ಮತಗಳನ್ನು ತೆಗೆದುಕೊಂಡು ಹೀಗಾಗಿ ದಿನಾಕರ್ ಶೆಟ್ಟಿ ಮೊದಲು ಎರಡು ಸಾವಿರದ ಎಂಟರಲ್ಲಿ ಗೆದ್ದಿರೋದು ಜೆ ಡಿ ಎಸ್ ಇಂದ ಎರಡು ಸಾವಿರದ ಹದಿಮೂರರಲ್ಲಿ ಸೋತಿರೋದು ಜೆ ಡಿ ಎಸ್ ಇಂದ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಗೆದ್ದಿರೋದು ಬಿ ಜೆ ಪಿಯಿಂದ ಹೀಗಾಗಿ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಒಲವು ಇದೆ ಅದೇ ರೀತಿಯಲ್ಲಿ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಶಾರದಾ ಮೋಹನ್ ಶೆಟ್ಟಿಯವರು ಗೆದ್ದಿರೋದು ಕಾಂಗ್ರೆಸ್ನಿಂದ ಹೀಗಾಗಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಒಲವು ಇದೆ ಆದರೆ ಹಾಲಿ ಎಮ್ ಎಲ್ ಎ ಅವರು ಸದ್ಯ ಎರಡು ಸಾವಿರದ ಹದಿನೆಂಟರಲ್ಲಿ ಗೆದ್ದಿರೋದು ಬಿ ಜೆ ಪಿಯಿಂದ ಹೀಗಾಗಿ ಕುಮಟ ವಿಧಾನಸಭಾ ಕ್ಷೇತ್ರದಲ್ಲಿ ನಿಜಕ್ಕೂ ಕೂಡ ಈ ಬಾರಿ ರಣರೋಚಕ ಹೋರಾಟ ಅಂತಲೇ ಹೇಳ್ಬೋದು ಬಿ ಜೆ ಪಿಯಲ್ಲಿ ಪ್ರಭಾವ ಅಂದರೆ ಉತ್ತರ ಕನ್ನಡದಲ್ಲಿ ಬಿ ಜೆ ಪಿ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ದಿನಕರ ಶೆಟ್ಟಿಯವರ ಪ್ರಭಾವ ಯಾಕೆಂದರೆ ಅವರು ಎರಡೂ ಪಕ್ಷದಲ್ಲಿ ಗೆದ್ದಿದ್ದಾರೆ ಜೆ ಡಿ ಅಲ್ಲೂ ಗೆದ್ದಿದ್ದಾರೆ ಅದೇ ರೀತಿ ಬಿ ಜೆ ಪಿಯಲ್ಲೂ ಗೆದ್ದಿದ್ದಾರೆ ಹೀಗಾಗಿ ಪಕ್ಷಕ್ಕಿಂತ ವ್ಯಕ್ತಿಯಾಗಿ ಗುರುತಿಸ್ಕೊಂಡಿದ್ದಾರೆ ಮತ್ತೊಂದು ಕಡೆ ಶಾರದಾ ಮೋಹನ್ ಶೆಟ್ಟಿಯವರು ಮೋಹನ್ ಶೆಟ್ಟಿ ಅವರ ಅನುಕಂಪ ಅವರನ್ನು ಎರಡು ಸಾವಿರದ ಹದಿಮೂರರಲ್ಲಿ ಗೆಲ್ಲಿಸಿತ್ತು ಮೋಹನ್ ಶೆಟ್ಟಿ ಅವರು ಕೇವಲ ಇಪ್ಪತ್ತೊಂದು ಮತಗಳ ಅಂತರದಿಂದ ಸೋತಿದ್ರು ಹಾಗನ್ಬಿಟ್ಟು ಸೋತರೆ ಎರಡು ಸಾವಿರದ ಹದಿಮೂರರಲ್ಲಿ ಗೆದ್ದರು ಶಾರದಾ ಮೋಹನ್ ಶೆಟ್ಟಿ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಸೋತರು ಸೋತರು ಅಂದ್ಬಿಟ್ಟು ಅವ್ರೇನು ಮನೆ ಸೇರ್ಕೊಂಡು ಕೂತಿಲ್ಲ ಅವರು ಕೂಡ ತಮ್ಮ ಪತಿಯ ಹಾದಿಯಲ್ಲಿಯೇ ಜನಾನುರಾಗಿಯಾಗಿ ಒಂದಷ್ಟು ಜನರ ಜೊತೆ ಬೆರೆತು ಕೆಲಸವನ್ನು ಮಾಡ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಏನು ಕತೆ ಜೆ ಡಿ ಎಸ್ಗೆ ಯಾರು ಅಭ್ಯರ್ಥಿಗಳೇ ಇಲ್ವಾ ಜೆ ಡಿ ಎಸ್ನಲ್ಲಿ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಜೆ ಡಿ ನಲ್ಲಿ ಎರಡು ಸಾವಿರದ ಹದಿನೆಂಟು ಆದರೆ ಎರಡು ಸಾವಿರದ ಎಂಟರ ಚುನಾವಣೆಯಲ್ಲಿ ಗೆದ್ದಿದ್ರು ಹೀಗಾಗಿ ಶೆಟ್ಟಿ ಶೆಟ್ಟಿಯವರು ಹೀಗಾಗಿ ಕ್ಷೇತ್ರದಲ್ಲಿ ಜೆ ಡಿ ಎಸ್ನಲ್ಲಿಗೂ ಕೂಡ ಟಿಕೆಟ್ ಆಕಾಂಕ್ಷಿಗಳ ಹೆಸರು ಇದೆ ಒಂದು ಕಡೆ ಸೂರಜ್ ನಾಯಕನ್ ಅವರು ಸ್ಥಳೀಯವಾಗಿ ಅವರು ಇತ್ತೀಚೆಗಷ್ಟೇ ಜೆ ಡಿ ಎಸ್ ಸೇರ್ಕೊಂಡ್ರು ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಹೀಗಾಗಿ ತ್ರಿಕೋನ ಫೈಟ್ ಏರ್ಪಡುತ್ತಾ ಕುಮಟ ವಿಧಾನಸಭಾ ಕ್ಷೇತ್ರದಲ್ಲಿ ಏನೋ ಚರ್ಚೆ ನಡೀತದೆ ವೀಕ್ಷಕರೇ ನೀವು ಕುಮಟ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ಈ ಬಾರಿಯ ಚುನಾವಣೆಯಲ್ಲಿ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಫೈಟ್ ಮಾತ್ರ ನಡೆಯುತ್ತಾ ಅಥವಾ ಜೆ ಡಿ ಎಸ್ ಕೂಡ ಜಾಯ್ನ್ ಆಗಿ ಎರಡೂ ಪಕ್ಷಗಳ ನಡುವೆ ಕಿಂಗ್ ಮೇಕರ್ ಆಗುತ್ತಾ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಧನ್ಯವಾದಗಳು